ಪ್ರದೇಶ ಮತ್ತು ಮಲೆನಾಡು ಎಂದ ಕೂಡಲೇ ನಮಗೆ ನೆನಪಾಗುವುದು ಕಡಲ ತೀರ ಸಾಹಿತ್ಯ ರುಚಿಕರವಾದ ಊಟ ಮಲೆನಾಡ ತಪ್ಪಲು ಅದಕ್ಕೂ ಮೀರಿ ಇಲ್ಲಿ ಒಂದು ವಿಶೇಷತೆ ಇದೆ ಅದುವೇ ಯಕ್ಷಗಾನ ಹೌದು ತಂಪಾದ ಇಳಿ ಸಂಜೆಯಲ್ಲಿ ಚಂಡೆ ಮದ್ದಲೆಯ ಶಬ್ದದ ನಡುವೆ ಭಾಗವತರ ತಾಳಶ್ರುಸಾವ್ಯ ಹಾಡುಗಾರಿಕೆಯಿಂದ ವೇಷಭೂಷಣಗಳನ್ನ ತೊಟ್ಟ ಪಾತ್ರಧಾರಿಗಳ ಆಂಗಿಕಾಭಿನಯ ನೃತ್ಯಾಭಿನಯ ಮತ್ತು ಮಾತುಗಾರಿಕೆಯ ಮೂಲಕ ಕಥೆಯನ್ನ ಹೇಳುತ್ತಾ ಶುರುವಾಗುವ ಈ ಯಕ್ಷಗಾನವನ್ನ ನೋಡಲೆಂದೇ ಕರಾವಳಿಯಲ್ಲಿ ಜನರ ದಂಡು ಸೇರುತ್ತದೆ ಯಕ್ಷಗಾನ ಎಂದರೆ ಸಾಕು ದೂರದ ಊರುಗಳಿಗೂ ತೆರಳಿ ಅದನ್ನು ವೀಕ್ಷಿಸುವ ಅಭಿಮಾನಿ ವರ್ಗವನ್ನು ನಾವು ಇಂದಿಗೂ ಕರಾವಳಿ ಮತ್ತು ಮಲೆನಾಡಿನ ಕೆಲವು ಭಾಗಗಳಲ್ಲಿ ಕಾಣಬಹುದು ತನ್ನ ಕಲೆಯ ಸೊಡಗಿನಿಂದಲೇ ವಿಶ್ವದೆಲ್ಲೆಡೆ ಪಸರಿಸುತ್ತಿರುವ ಈ ಅದ್ಭುತ ಕಲೆಗೆ ಇತ್ತೀಚಿನ ದಿನಗಳಲ್ಲಿ ನಗರ ನಿವಾಸಿಗಳು ಇದರ ಗೀಳು ಹಚ್ಚಿಕೊಂಡಿರುವುದು ಈ ಕಲೆಯ ಶಕ್ತಿ ಎಂದೇ ಹೇಳಬಹುದು ಇಂತಹದೇ ಒಂದು ಅದ್ಭುತ ಯಕ್ಷಗಾನ ಕಾರ್ಯಕ್ರಮ ಧಾರವಾಡದಲ್ಲಿ ಜರುಗಿತು ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ ಧಾರವಾಡ ಮತ್ತು ಬ್ಯಾಂಕರ್ಸ್ ಕ್ಲಬ್ ಹುಬ್ಬಳ್ಳಿ ಹಾಗೂ ಯಕ್ಷಗಾನ ಮತ್ತು ಸಾಂಸ್ಕೃತಿಕ ಸಂಘ ಧಾರವಾಡ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಯಕ್ಷಗಾನ ಪ್ರದರ್ಶನವನ್ನ ಡಾಕ್ಟರ್ ಡಿಜಿ ಶೆಟ್ಟಿ ಶಿಕ್ಷಣ ಸಂಸ್ಥೆಯ ನರಸಮ್ಮ ಗಣಪಯ್ಯ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು ಯಕ್ಷಗಾನ ಪ್ರದರ್ಶನ ನೋಡಲು ಜನ ಕಿಕ್ಕಿರಿದು ತುಂಬಿದ್ದರು ಇದನ್ನ ಡಾಕ್ಟರ್ ಡಿಜಿ ಶೆಟ್ಟಿ ಆಯೋಜಿಸಿರುವುದು ವಿಶೇಷವಾಗಿತ್ತು